ಪ್ರವಾಹದಲ್ಲಿ ಸಿಲುಕಿದ ನಾಯಿಗಳ ಮೂಕ ರೋದನ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮರಿಗಳನ್ನ ಬಿಟ್ಟು ಸ್ಥಳ ಬಿಟ್ಟು ಕದಲುತ್ತಾ ಇಲ್ಲ ಶ್ವಾನ ತಾಯಿ ಶ್ವಾನ ಪಾಪ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮ ಇದು. ಮರಿಗಳ ಜೊತೆಗೆ ಮರದ ದಿಮ್ಮಿಗಳ ಮೇಲೆ ಇರತಕ್ಕಂಥ ಶ್ವಾನಗಳು, ಇವುಗಳನ್ನು ಕೂಡ ಪಾಪ ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಮರಿ ಹಾಕಿಬಿಟ್ಟಿವೆ, ಮರಿಯನ್ನ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ, ಆಗಿರುವಂತಹ ಪರಿಸ್ಥಿತಿ. ಸೊ ಹಾಗಾಗಿ ಈಗ ಆ ನಾಯಿಗಳು ತಮ್ಮನ್ನ ರಕ್ಷಣೆ ಮಾಡಿ, ತನ್ನನ್ನ ಮತ್ತು ತನ್ನ ಮರಿಯನ್ನ ರಕ್ಷಣೆ ಮಾಡಿ ಅಂತ ಮೂಕ ರೋದನೆಯಲ್ಲೇ ದೈನ್ಯವಾಗಿ ಬೇಡ್ಕೊಳ್ತಾ ಇರತಕ್ಕಂಥದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಮೂಕವಾಗಿ ಪಾಪ ಅದಕ್ಕೆ ಮಾತು ಬರಲ್ಲ, ಬಟ್ ಅವುಗಳ ಹಾವಭಾವಗಳನ್ನ ನಾವು ನೋಡ್ತಾ ಇದ್ರೆ ಮರಿಗಳನ್ನ ಬಿಟ್ಟು ತಾವೆಲ್ಲೂ ಬರಲ್ಲ ಅನ್ನುವಂತಹ ಪರಿಸ್ಥಿತಿ. ಸುತ್ತಲೂ ನೀರು, ಎಲ್ಲಿ ನೋಡಿದ್ರು ನೀರು. ಪಾಪ ಅವಾಗ ತಾನೇ ಹುಟ್ಟಿರೋ ಮರಿಗಳು, ಏನು ಮಾಡಬೇಕು? ಮರಿಗಳನ್ನು ಒಂದು ಕಡೆ ಎಲ್ಲೋ ಒಂದು ಸೇಫ್ ಪ್ಲೇಸಲ್ಲಿ ಇರಿಸಿ, ಅವಕ್ಕೂ ಪಾಪ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ಅದಕ್ಕೂ ಆಹಾರ ಇಲ್ಲ, ಅದಕ್ಕೂ ತಿನ್ನೋದಕ್ಕೇನೂ ಇಲ್ಲ. ಮನುಷ್ಯರ ಥರನೇ ತಾನೇ, ಅದು ಒಂದು ಜೀವಿ. ಹಾಗಾಗಿ ಒಂದು ರೀತಿ ಪಾಪ ಆದಷ್ಟು ಯಾರಾದರೂ ಅದನ್ನು ಸೇವ್ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಈ ಹುರಸಗುಂಡಗಿ ಗ್ರಾಮದಲ್ಲಿ ಈ ಶ್ವಾನಗಳನ್ನ ಏನಾದರೂ ರಕ್ಷಣೆ ಮಾಡುವ ಕೆಲಸ ಆಗಿದೆಯಾ? ಅರವಿಂದ, ಇಲ್ಲಿ ಮನುಷ್ಯರನ್ನೇ ರಕ್ಷಣೆ ಮಾಡುವಂತ ಕಾರ್ಯನೇ ಏನು ಲೇಟ್ ಆಗಿ ಮಾಡಿದಂತ ಜಿಲ್ಲಾಡಳಿತ. ಇನ್ನು ಶ್ವಾನಗಳನ್ನ ಯಾವ ರೀತಿ ಮಾಡ್ತಿದೆ ಅಂತ ನೀವೇ ಊಹಿಸ್ಬೋದು. ಇಲ್ಲಿ ಈ ಶ್ವಾನಗಳು ಇದೊಂದು ಭಾವನಾತ್ಮಕ ದೃಶ್ಯ. ಯಾಕಂದ್ರೆ ಆ ಶ್ವಾನ ಏನಿದೆ, ಒಂದು ಐದಾರು ಮರಿಗಳಿಗೆ ಜನ್ಮ ನೀಡಿದೆ. ಆ ತಾಯಿ ಪ್ರೀತಿ ತಾಯಿ ಹೃದಯ ಅಂತ ನಾವ್ ಹೇಳ್ತಿಲ್ಲ, ಅದು ಸುಳ್ಳಾಗಲ್ಲ. ಇಡೀ ಈ ಗ್ರಾಮಸ್ಥರೇ ಅದನ್ನ ಕಾಪಾಡಕ್ ಹೋಗ್ತಾರೆ. ಅಂದ್ರೆ ನೀ ಆ ಗ್ರಾಮಕ್ಕೆ ನೀರು ಬಂದಾಗ ಆದಷ್ಟು ಅದನ್ನ ಕಾಪಾಡಕ್ ಹೋಗ್ತಾರೆ. ಆದ್ರೂ ಆ ಮರಿಗಳನ್ನ ಬಿಟ್ಟು ಅದು ಬರಲು ಏನೋ ಅವ್ರನ್ನ ಕಚ್ಚಕ್ ಹೋಗುತ್ತೆ. ಸೊ ಹೀಗಾಗಿ ತಮ್ಮ ಒಂದು ಪ್ರಾಣ ಭಯದಿಂದ ಗ್ರಾಮಸ್ಥರು ಅದನ್ನ ಅಲ್ಲೇ ಬಿಟ್ಟು ಬಂದಿರುವಂತದ್ದು. ಇದು ಈಗ ಪಬ್ಲಿಕ್ ಟಿವಿ ಕ್ಯಾಮ್ರಾಗೆ ಸೆರೆ ಆಗಂತದ್ದು. ಅಲ್ಲಿಂದ ಆ ನಾಯಿ ಏನಿದೆ, ಅಲ್ಲೊಂದು ಎರಡು ನಾಯಿಗಳಿದಾವೆ. ಆ ನಾಯಿ ಒಂದು ಮರಿಗಳನ್ನ ಕಾಯುತ್ತೆ, ಮತ್ತೊಂದು ಅದರ ಮೇಲೆ ಅಂದ್ರೆ ಆ ಒಂದು ದಿಮ್ಮೆ ಮರದ ದಿಮ್ಮೆ ಮೇಲೆ ಕುಳಿತು ಅದರ ಅಂದ್ರೆ ನೀರು ಬರುತ್ತಾ ಇಲ್ಲ ಅಂತ ನೋಡ್ತಾ ಇದೆ. ಅಂದ್ರೆ ಈಗ ನಾವು ನೋಡ್ಬೋದು, ಶ್ವಾನಗಳಿಗೆ ಜೀವ ಇರುತ್ತೆ, ಆದ್ರೆ ಅವರಿಗೆ ವಿವೇಚನಾ ಶಕ್ತಿ ಇರಲ್ಲ ಅಂತ. ಆದ್ರೆ ಮನುಷ್ಯರಂತೆ ಥಿಂಕ್ ಮಾಡಿ, ಮನುಷ್ಯರಂತೆ ಪ್ರೀತಿ ವಿಶ್ವಾಸ ಕೊಟ್ಟು ಆ ಮರಿಗಳನ್ನ ಕಾಪಾಡ್ತಿದೆ. ಇನ್ನು ಆ ಒಂದು ರೋದನೆ ಇದೆ, ನಿಜಕ್ಕೂ ಕೂಡ ಎಂತವರ ಕಣ್ಣಲ್ಲಿ ಮರಕವನ್ನ ಮತ್ತು ನೀರನ್ನ ತರಿಸುವಂತದ್ದು. ಯಾಕಂದ್ರೆ ಆ ಮನುಷ್ಯರು ಹೇಳ್ಕೊಳ್ತಾರೆ, ನಮ್ಗೆ ನೋವು ಆಗ್ತಿದೆ, ನಮ್ಗೆ ಏನಾದ್ರೂ ಸಹಾಯ ಮಾಡಿ ಅಂತ. ಅವುಗಳಿಗೆ ಹೇಳಲು ಬಾಯಿಲ್ಲ, ತಮ್ಮ ರೋದನೆ ಮೂಲಕ ತಮ್ಮ ಒಂದು ಆಕ್ಟಿವಿಟೀಸ್ ಮೂಲಕ ತಿಳಿಪಡಿಸುವಂತದ್ದು ನಿಜಕ್ಕೂ ಕೂಡ ಒಂದು ಭಾವನಾತ್ಮಕ ದೃಶ್ಯ. ಅರವಿಂದ್, ಓಕೆ ಸುನಿಲ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.